ನಾವೀಗ ನಮ್ಮೂರಲ್ಲಿದ್ದೀವಿ ಅಂದ್ರೆ ಕೆಆರ್ ಪೇಟೆಯಲ್ಲಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಸೋಹನ್ ಮತ್ತೆ ಶಾಸ್ತ್ರಿ ವ್ಲಾಗ್ಸ್. 600 ರೂಪಾಯಿ ಕೊಟ್ಟು ನೋಡಿದ್ದೀನಿ ಕನ್ನಡದ ಕಂದ ನೋಡಿ ಗೈಸ್. ಇಲ್ಲಿ ಶಾಸ್ತ್ರಿ, ಈಗ ನಾವು ಎಲ್ಲಿ ಹೋಗ್ತಿದ್ದೇವೆ ಸರ್ ಹೇಳ್ಬಿಡಿ, ಹಿಂಗೆ ಎಕ್ಸ್ಪ್ಲೇನ್ ಮಾಡಿ ಏನೇನು ರೂಟ್ ಅಂತ. ಇವಾಗ ಮೈಸೂರು ಏನ್ ಸ್ಪಾಟ್ ಆಗಿದೆಯಲ್ಲಿ ಸ್ವಲ್ಪ ಹಿಂದೆ. ಫಸ್ಟ್ ಡೇ ಮೈಸೂರಿಂದ ಹೊರಡ್ತೀವಿ, ಮೈಸೂರಿಂದ ಇಶಾ ಫೌಂಡೇಶನ್ ನೈಟ್ ರೈಡ್ ಇರುತ್ತೆ. ಸೆಕೆಂಡ್ ಡೇ ಇಶಾಯಿಂದ ಡೈರೆಕ್ಟ್ ಕನ್ಯಾಕುಮಾರಿ 450 ಕಿಲೋಮೀಟರ್ ಸ್ಟ್ರೆಚ್ ಅನ್ನೋ ಬರುತ್ತೆ, ಅದು ಅದು ಒಂದೇ ದಿನದಲ್ಲಿ ಮುಗಿಸ್ತೀವಿ. ಆಮೇಲೆ ಅಲ್ಲಿಂದ ಧನುಷ್ಕೋಡಿ ರಾಮೇಶ್ವರಂ ಎರಡು ಒಂದೇ ಪ್ಲೇಸ್ ಆಲ್ಮೋಸ್ಟ್, ಅಲ್ಲಿ ಎಲ್ಲ ಮಗಳಗಂಡ ಅಲ್ಲೇ ಬರುತ್ತೆ ಹತ್ರ. ಅದು ಮುಗಿಸ್ಕೊಂಡು ಮಧುರೈಲಿ ಸ್ಟೇ ಮಾಡ್ತೀವಿ. ಮಧುರೈ ಸ್ಟೇ ಆದ ತಕ್ಷಣ ಮಾರನೇ ದಿನ ಊಟಿ, ಊಟಿಯಿಂದ ಡೈರೆಕ್ಟ್ ಮೈಸೂರು. 5 ಡೇಸ್ ಟ್ರಿಪ್ಪು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಟೋಟಲ್ 2000 ಕಿಲೋಮೀಟರ್ ಗೈಸ್ ನಾವು ಹೊಡಿತಾ ಇರೋದು. ಬಿಗ್ ರೈಡ್ ನಮ್ಮ ಹತ್ರ, ನಾವು ಹೊಡಿದ್ರೆ ಫಸ್ಟ್ ಟೈಮ್ ಬಿಗ್ ರೈಡ್ ಇದು. 2000 ಕಿಲೋಮೀಟರ್ ಓಡುವ ಸಮಯ ಬಂದಿದೆ. ಈಗ ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಇವತ್ತು ನೈಟ್ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಗಾಡಿಗೆ ಆಕ್ಸರೀಸ್ ಎಲ್ಲ ಹಾಕ್ಸಿ ರೆಡಿ ಮಾಡಿಸಿ ಇವತ್ತು ಮೈಸೂರಿಗೆ ಹೋಗಿ ನಾಳೆ ಬೆಳಿಗ್ಗೆ ಒಂದು 12 ಗಂಟೆ 1 ಗಂಟೆ ಮಧ್ಯಾಹ್ನ 1 ಗಂಟೆ ಗೈಸ್ ಹೊರಡ್ತೀವಿ ಪಿ ಟಿ ಬಂದಮೇಲೆ. ಜಸ್ಟ್ ಈಗ ತಾನೇ ಮೈಸೂರು ರೀಚ್ ಆದು. ಈಗ ನಮ್ಮ ಅಕ್ಕನ ಮನೆಗೆ ಹೋಗಿ ಈಗ ಲಗೇಜ್ಗಳೆಲ್ಲ ಇರಿಸಿ ಫ್ರೆಶ್ ಅಪ್ ಆಗಿ ಆಮೇಲೆ ಗಾಡಿ ಆಕ್ಸರೀಸ್ ಹೋಗಿ ಅಲ್ಲಿ ನಿಸ್ಕೊಂಡು ಇನ್ನೊಂದು ಶಾಪ್ಗೆ ಹೋಗಿ ಅಲ್ಲಿ ಗಾಡಿ ಆಕ್ಸರೀಸ್ ಹಾಕಿಸ್ಕೊಂಡು ನೈಟ್ ಇಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ಹೋಗಬೇಕು. ಈಗ ಬೈಕ್ ಅಷ್ಟೊಡೆ ಹೋಗ್ತಿದ್ದೀವಿ. ಈ ಗಾಡಿಗೆ ಟಾಪ್ ರ್ಯಾಕು, ಶ್ಯಾಡೋ ಸ್ಟೇ, ಗ್ರಾಶ್ ಗಾರ್ಡು, ನಕಲ್ ಗಾರ್ಡ್ಸು, ಎಕ್ಸ್ ಫ್ಲ್ಯಾಶು ಇಷ್ಟೆಲ್ಲ ಬಂದಿದೆ. ನಾನು ಆನ್ಲೈನ್ ಆರ್ಡರ್ ಮಾಡಿ ವಿಂಡ್ಶೀಲ್ಡ್ ಆರ್ಡರ್ ಮಾಡಿದ್ದೆ, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಹೋಲ್ ಮಾಡಿ ಸಾಕಿಸ್ಬೇಕು, ಅದು ತಗೊಂಡೋಗ್ತಿದ್ದೀನಿ. ನಡೀರಿ ವೀಕ್ಷಕರೇ, ನಮ್ಮ ಶಾಸ್ತ್ರಿ ಥರ ವ್ಲಾಗ್ ಮಾಡುವ ವೀಕ್ಷಕರೇ, ನೀವು ಹಿಂಗೆಲ್ಲ ಆಡಬಾರ್ದು ವೀಕ್ಷಕರೇ. ಏ ವ್ಲಾಗಲ್ಲಿ ಟಿಪಿಕಲ್ ಕನ್ನಡಿಗ ಮೀಟಪ್ ಮಾಡಿದ್ವಲ್ಲ ಬೈಕ್ ಸ್ಟುಡಿಯೋ ಅಂತ, ಸೇಮ್ ಅದೇ ಪ್ಲೇಸ್ಗೆ ಹೋಗ್ತಿರೋದು ನಾವೀಗ. ಶಾಸ್ತ್ರಿ ದಿನ ಉರ್ಚ್ಕೊಂಬಿಟ್ಟಿದೆ ಅಂತ ಹೇಳಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಶಾಸ್ತ್ರಿ ಏನು ಉದ್ರೋಗಿದೆ ಶಾಸ್ತ್ರಿ ನಿಮ್ದು? ಅಯ್ಯೋ ಶಾಸ್ತ್ರಿ ಅದೇನೋ ಉದ್ರೋಗಿದೆ ಅಂತ ಗಾಯಸ್, ಹಂಗಾಗಿ ನಿಲ್ಸಿದ್ದೀವಿ ಗಾಡಿನಲ್ಲಿ. ಅಯ್ಯೋ ಅವ್ರ ಫ್ಲ್ಯಾಗ್ದು ಉದ್ರೋಗಿದೆ. ನಾನು ಮಾತಾಡೋದಲ್ಲ ಡಬಲ್ ಮೀನಿಂಗ್ ಥರ ಇರುತ್ತೇನ್ರಿ. ಓಕೆ ನಾ ರೆಡಿನಾ? ಹಾಂ. ಇದೇನೇ ಬೈಕ್ ಸ್ಟುಡಿಯೋ ನೋಡ್ಕೊಂಬಿಡಿ, ಆಲ್ರೆಡಿ ವ್ಲಾಗಲ್ಲಿ ನೋಡಿದ್ದೀರಾ. ನೋಡಿ ಏನು ಆಕ್ಸರೀಸ್ ಬೇಕು ಮೈಸೂರಲ್ಲಿ ಬೆಸ್ಟ್ ಅಂದರೆ ಸಿಗುತ್ತಿಲ್ಲ. ಮನೇಲಿ ಐಟಮ್ಸ್ ಹೊಡ್ಸ್ತೀನಿ. ಇದು ಮೋಟೋ ಟಾಕಿಂದ ಬಂದಿರೋದು. ನಕಲ್ ಗಾರ್ಡ್ಸು ಮತ್ತು ಕ್ರ್ಯಾಶ್ ಗಾರ್ಡ್ ಎಲ್ಲ ಇಲ್ಲದಿದೆ. ಟೋಟಲ್ ಕಾಸ್ಟ್ ಬಂದು ಅಂದರೆ ಏನೇನೋ ತೊಗೊಂಡಿದ್ದೆ, ಹೆಲ್ಮೆಟ್ಟು ಅದು ಇದು ಆಳಮಣ್ಣು ಮಣ್ಣು ಮಸಿ ಅಂತ, ಟೋಟಲ್ ಬಂದು 26,800 ರುಪೀಸ್ ಆಯಿತು. ಇಷ್ಟಾಗಿದೆ ಟೋಟಲ್ಲು. ಜಾಕೆಟು ತೊಗೊಂಡ್ಬಿ ಅದೇ ಒಂದು ರೈನಾಕ್ಸ್ದೊಂದು ರೈನ್ ಜಾಕೆಟ್ ಎಲ್ಲ ಬೇಕು ನಂತರದ್ದು. ಅದೇ ನಂತರ ಸ್ವಲ್ಪ ಸೈಜ್ ಚಿಕ್ಕದು ಗೈಸ್ ಅಷ್ಟೇ, ಇವ್ರದ್ದು ಚಿಕ್ಕದು. ಅಯ್ಯೋ ಡಬಲ್ ಮೀನಿಂಗು ಸರ್. ರಾಮಸ್ವಾಮಿ ಸರ್ಕಲ್ಗೆ ಹೋಗಿದೆ, ಅಲ್ಲಿಗೆ ಹೋಗಿ ನಾವೀಗ ಆಕ್ಸರೀಸ್ ಫಿಟ್ ಮಾಡಿಸೋದು ಅಷ್ಟೇ ಇರೋದು. 3-7 ಅವರ್ಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, 10% ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ನಾನು ಅವತ್ತು 16th ಬಂದು ಆರ್ಡರ್ ಮಾಡಿದ್ದೆ, ಅವ್ರದ್ದು ಆ್ಯನಿವರ್ಸರಿ ಇರೋದ್ರಿಂದ ಎಲ್ಲ ಐಟಮ್ಗಳದ್ದು ಆಲ್ಮೋಸ್ಟ್ 10% ಮೇಲೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಗಾಡಿಗೆ ಒಂದು ವೈಸರು ಮತ್ತೆರಡು ನಕಲ್ ಗಾರ್ಡ್ಸು ಮತ್ತು ಕ್ರ್ಯಾಶ್ ಗಾರ್ಡು ಕಾಣಿಸ್ತಿದೆ ಅನ್ಕೋತೀನಿ, ಮತ್ತು ಎಕ್ಸ್ ಫ್ಲ್ಯಾಶ್ ಹಾಕಿದ್ದೀನಿ. ಇಲ್ಲೊಂದು ಸ್ಯಾಡಷ್ಟೇ, ಒಂದು ಟಾಪ್ ರ್ಯಾಕು, ಈ ಕಡೆ ಒಂದು ಸ್ಯಾಡಷ್ಟೇ, ಇಷ್ಟು ಹಾಕ್ಸಿರೋದೆ ಗೈಸ್. ನಮ್ಮ ಬಾಯಸು ರೆಡಿ ಇದ್ದಾರೆ, ಲೆಟ್ಸ್ ಗೋ. ಈ ನನ್ನ ಮಗನ ನಾಯಿ ಸರಿಗಿಲ್ಲ, ಕಯ್ಯಪ್ಪಯ್ಯ ಕಯ್ಯಪ್ಪಯ್ಯ ಅಂತೈತೆ, ಓಡಿಸ್ಬೇಕು ಈ ನಾಯಿನ ಮೊದಲು. ಬತ್ತೀನಿ ಕೊಯಂಬತ್ತೂರು. ಈಗ ನೋಡಿ ಗೈಸ್, ನಂದು ಫುಲ್ಲಿ ಮಾಡಿಫೈಡ್ ಗಾಡಿ ಹೆಂಗೈತೆ. ಈಗ ಎಕ್ಸ್ಟ್ರಾ ಲೈಟ್ ಅವಾಗ ಹಾಕ್ಸಿದ್ದೇನೆ, ಎಕ್ಸ್ಟ್ರಾ ಕ್ರಾಶ್ ಗಾರ್ಡು, ವಿಂಡ್ಶೀಲ್ಡು, ಇಲ್ಲಿ ಇವತ್ತು ಹಾಕ್ಸಿದ್ದಾಗಾಯ್ತು. ಮಂಜು ವೈಟಿ, ಇನ್ಸ್ಟಾಗ್ರಾಮ್ ಇಟ್ಸ್ ಮೀ ಮಂಜು ಅರಾಧ್ ಅಂತ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಈಗ ಸ್ಟಿಕ್ಕರ್, ಇದು ಕರ್ನಾಟಕ ಅಂತ ಸ್ಟಿಕ್ಕರ್ ಹಾಕ್ಸಿದ್ದು, ಜೊತೆಗೆ ಇಲ್ಲೊಂದು ಟ್ರಾವೆಲ್ ಬಿಹೈಂಡ್ ಇದೊಂದು ಇದೆ ಶಡಷ್ಟೇ, ಮತ್ತು ಇದೊಂದು ಟಾಪ್ ರ್ಯಾಕು, ಇಲ್ಲೊಂದು ಶಡಷ್ಟೇ, ಜೊತೆಗೆ ಇದೊಂದು ಬ್ಯಾಗ್ ಗೈಸ್. ಈ ಬ್ಯಾಗು 20 ಲೀಟರ್ಸ್ದು, 3000 ಆಯಿತು, ಚೆನ್ನಾಗಿದೆ. ಫ್ಲ್ಯಾಶ್ ಒಂದು ಹಾಕ್ಸಿದ್ದೀನಿ ಅದನ್ನು ಬಿಟ್ಟರೆ. ಇಲ್ಲಿ ನಕಲ್ ಗಾರ್ಡ್ಸ್ ಇದೆ, ಎಲ್ಲ ನಕಲ್ ಗಾರ್ಡ್ಸ್ ಗೈಸ್. ಟೋಟಲ್ ಒಂದು 25-30K ಗಾಡಿ ಮಾಡಿಫೈ ಆಗಿರೋದು. ಈಗ 25-30K ಆಗಿದೆ. ಏನು ಫುಲ್ ಚೆಕ್ಕಿಂಗು, ಫುಲ್ ಪೊಲೀಸ್ ಎಲ್ಲ ಇದಾರೆ ಅಲ್ಲೆಲ್ಲ ಗಾಯ್ಸ್. ನೋಡಿ ಫುಲ್ ಚೆಕ್ಕಿಂಗು. ಟೈಮ್ ಒಂದು ಅಲ್ಲಿ 5:19 ಆಯಿತು, ಟೈಮ್ ಆಗ್ಬಿಟ್ಟಿದೆ ತುಂಬ. ನಾವು ನಡೆಯೋಷ್ಟೊಳಗೆ ನೈಟ್ ಆಗ್ಬಿಡುತ್ತೆ, ನೈಟ್ ರೈಡ್ ಆಗ್ಬಿಡುತ್ತೆ. ನಮ್ಮ ಶಾಸ್ತ್ರಿ ಅವ್ರು ನೋಡಿ ಗಾಯ್ಸ್, ಫುಲ್ ಫ್ಲ್ಯಾಗ್ ಹಾಕೊಂಡು, ಫುಲ್ ಟಾಪ್ ಬ್ಯಾಗ್ಸು, ಫುಲ್ ಹೆವಿ ಮಿಂಚಿಂಗು, ಅಣ್ಣ ಎಲ್ಲಾದರೂ ಎಲ್ಲ ಕಡೆ. ಓಕೆ ಗೈಸ್, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದೆ ಶಾಸ್ತ್ರಿದು ಹೆಂಗಿದೆ ಫುಲ್ಲು. ಆ ಗಾಡಿ ಫುಲ್ ಟೂರಿಂಗ್ ಮಾಡಿಫಿಕೇಶನ್ ಥರ ಮಾಡಿಸಿರೋದಕ್ಕೋದ್ಕೂ ಫುಲ್ಲು. ಆ ಫ್ಲ್ಯಾಗ್ ಒಂದು, ಆ ಸ್ಟಿಕ್ಕರ್ಸ್ ಅಂತೆ, ಅದು ಇದಂತೆ, ಫುಲ್ಲು ಹೆವಿ ಹೆವಿ ಅನ್ಕೊಳ್ಳಿ. ಫುಲ್ ಮಿಂಚಿಂಗು ಇದೆ. ಇನ್ನು 192 ಕಿಲೋಮೀಟರ್ಸ್ ಇದೆ, 4:50 ಆಗುತ್ತೆ ಇನ್ನೂ, ಅಂದರೆ 5 ಗಂಟೆ ಟೈಮ್ ಇದೆ. ನಾವು ಹೋಗೋಷ್ಟು ಒಂದು 8 ಅವರ್ ಬೇಕು ಗಾಯ್ಸ್, ಅಂದರೆ ಒಂದಿಷ್ಟು ಚಲೋ ಹೊಡೆಯೋಕ್ಕಾಗಲ್ವಲ್ಲ, ನಿಲ್ಲಿಸಿ ಹೋಗಿಲ್ಲ ಹೋಗಬೇಕಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಗಾಯ್ಸ್. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಐ ಡೋಂಟ್ ಲೈಕ್ ಟ್ರಾಫಿಕ್, ಬಟ್ ಟ್ರಾಫಿ ಲೈಕ್ಸ್ ಮೀ. ಯಾ ಹೆಂಗೆ ನೋಡಿ, ಇಲ್ಲಿ ಮೈಸೂರು ವೆದರೇ ಚಂದ, ಅಂದ ಚಂದ ನೋಡಿ ಗಾಯ್ಸ್, ಹೆಂಗಿದೆ ವ್ಯೂ. ಅದಕ್ಕೆ ಹೇಳೋದು ಗಾಯ್ಸ್, ಮೈಸೂರಲ್ಲಿ ಇರಬೇಕು, ಮೈಸೂರು ಫೀಲ್ ಮಾಡಬೇಕು. ನನಗಂತೂ ನಮ್ಮ ಗ್ಯಾಂಗ್ ಎಲ್ಲರಿಗಂತೂ ಮೈಸೂರು ಮೈಸೂರು ಎಲ್ಲ, ಅದಕ್ಕೆ ಏನೇ ಅದನ್ನು ಫಸ್ಟು ಮೈಸೂರು, ಆಮೇಲೆ ನೆಕ್ಸ್ಟು
ಇನ್ನೇನಿಲ್ಲ ಗಾಯ್ಸ್, ಫಸ್ಟ್ ಅದೇ ಮಾಡೋದ್ ನಾವೆಲ್ಲಾರು. ಫಸ್ಟ್ ಮೈಸೂರು ಬಂದೆ, ಆಮೇಲೆ ನೆಕ್ಸ್ಟ್ ಹೋದ್ರು ಏನಾರ ಒಂದು ಬನ್ನಿ ಸುಮ್ಮನೆ ಮೀಟಪ್ ಆಗಬೇಕು ಅಂದ್ರೆ ಎಲ್ಲ ಮೈಸೂರಿಗೆ ಬರೋದವ್ರು. ಕೋಣೆಗಲ್ಲ ಆಗ್ಬೋದು, ಬೆಂಗಳೂರಿಂದ ಆಗ್ಬೋದು, ಅವರು ಚಿಕ್ಕಮಂಗ್ಳೂರಿಂದ ಆಲ್ಮೋಸ್ಟ್ ಎಲ್ಲ ಮೈಸೂರೇ ಬಂದು ಸೇರೋದು ಗಾಯ್ಸ್. ಏನೋ ಒಂಥರ ಮೈಸೂರು ನಮಗೊಂಥರ ಎಮೋಷನಲ್ಲಿ ಕನೆಕ್ಟ್ ಆಗಿಬಿಟ್ಟಿದೆ ಮೈಸೂರು. ನನ್ನ ಯಾವುದೋ ಒಂದು ಹೆಲ್ಮೆಟ್ ವೇಗ ಅದು 1000 ರುಪೀಸ್ ಹೆಲ್ಮೆಟ್ ಹಾಕೊಂಡು ಸ್ಟಾರ್ಟಿಂಗ್ ಈ ಗಾಡಿಗೆ ಓಡಿಸ್ತಿದ್ದೆ. ಅದ್ರಲ್ಲದೇ ಇವ್ರದ್ದು ಎಕ್ಸ್ಪೋರ್ಟ್ ಅಂತ ಇವ್ರದ್ದು TVS ಕಂಪ್ನಿಂದ ಒಂದು ಕೊಟ್ಟಿದ್ರು, ಅದನ್ನು ಹಾಕೊಂಡು ಓಡಿಸ್ತಿದ್ದೆ. ಅದೆಲ್ಲಕ್ಕಿಂತ ಅದಾದ್ಮೇಲೆ MTMR ಹೆಲ್ಮೆಟ್ ತೊಗೊಂಡಲ್ಲ, ಅದಾದ್ಮೇಲೆ ಗೈಸ್ ಅದು ತಗೊಂಡ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದು. ಈಗ ನೋಡಿ ನಾನು ದಿ ಬ್ಯಾಟ್ಮ್ಯಾನ್ ತೊಗೊಂಡ ಮೇಲೂ ಅಷ್ಟೇ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳೋದು, ನೀವು ತೊಗೊತೀರಾ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋದು, ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋದು. ಲುಕ್ಕು ನೋಡಿಲ್ಲ ಅಂತ ಹೇಳಲ್ಲ, ಬಟ್ ಮೇನ್ ಆಗಿ ನಿಮಗೆ ಒಳ್ಳೆ ಶೆಲ್ಲು ಬಿಲ್ಡ್ ಕ್ವಾಲಿಟಿ ನಿಮಗೆ ತಕ್ಕಂಗೆ ಸ್ಪೆಸಿಫಿಕೇಶನ್ ಇದ್ರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ತಗೊಳ್ಳಿ ಗೈಸ್. ಜಾನಪದಗಳ ಕಲೆಯ ತವರೂರು ಅಂತಾನೆ ಹೇಳಿಸ್ಕೊಂಡಿರುವಂತ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೀವಿ ನಾವು. ಈಗ ಚಾಮರಾಜನಗರ ಎಂಟ್ರಿ ಇಲ್ಲೆಲ್ಲ ಒಂದು ಸ್ಟಾಪ್ ಕೊಟ್ಟು ಒಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಹೋಗಬೇಕು. ಈಗ ಟೋಟಲ್ ಒಂದು 150-160 ಕಿಲೋಮೀಟರ್ಸ್ ಬಂದಿದ್ದೀವಿ. ಸಿಂಗಲ್ ರೋಡ್ ಆದ್ರೂ ರೋಡ್ ಫೈನ್ ಆಗಿದೆ, ಗುಂಡಿ ಗಿಂಡಿ ಪ್ಯಾಚಸ್ ಇಲ್ಲ, ಏನು ಕಮ್ಮಿ. ಇಲ್ಲಿ ಚಾಮರಾಜನಗರ ಹತ್ರ ನಿಂತಿದ್ದು, ಚಾಮರಾಜನಗರದಿಂದ ಮುಂದೆ ಇಲ್ಲಿ ಯಾರೊಬ್ಬರು ನಮ್ಮನ್ನ ಕರ್ನಾಟಕದವ್ರು ಅಂತ ನೋಡ್ಬಿಟ್ಟು ಅಲ್ಲಿಗೆ ಹೋಗ್ತಿದ್ರೇನು ಅನ್ಕೊಂಡು ನಿಲ್ಲಿಸಿ ಮಾತಾಡಿ, ಸತ್ಯಮಂಗಲಂ ಘಾಟಲ್ಲಿ ಯಾರಿಗೂ ಅಲವ್ ಇಲ್ಲ ಅಂತ ಮಕ್ಕರಾಗಿದೆ ಸೀನ್. ಹಂಗಾಗಿ ನಾವು ಚಾಮರಾಜನಗರದಲ್ಲೇ ಇಲ್ಲೇನೆ ಸ್ಟೇ ಆಗಿ ಬೆಳಗ್ಗೆ ಎದ್ದು 5:30-6 ಗಂಟೆಗೆ ಬಿಡಬೇಕು ಗೈಸ್. ಅಲ್ಲಿ ಬಿಡೋದ್ರಿಂದ ಕಾರಣದಿಂದ ಇಲ್ಲಿ ರೂಮ್ ಮಾಡಿದ್ದೀವಿ ಚಾಮರಾಜನಗರದಲ್ಲಿ. ರೂಮ್ ಮಾತ್ರ ಚೆನ್ನಾಗಿದೆ, ನೀವು ಅದೆಲ್ಲ ತೋರಿಸಲ್ಲ. ಓಕೆ ಗೈಸ್, ಈ ಹೋಟೆಲ್ ನಾವು ಬಿಸಿ ಮಾಡಕ್ತೀನಿ ಅಂತೇಳಿ ಬಿಸಿರು ಕಾಯಿಸಿಲ್ಲ ಗೈಸ್. ಹೀಟರ ಬಿಸಿಗೆಲ್ಲ ತಣ್ಣೀರು ಸ್ನಾನ ಎಲ್ಲ ಮಾಡಿ ಇಷ್ಟು ಚಳಿಲಿ ಹೆವಿ ಫಾಗ್ ಐತೆ. ಈಗ ಚಾಮರಾಜನಗರದಿಂದ ಬಿಡ್ತಿದ್ದೀವಿ. ಏ ಮುತ್ತು ಕೊಡ್ತಾದೆ ಗಾಡಿ ಗಾಡಿ ಸಿಡಿಯತ್ಕೊಡಕ್ಕೆ. ಟೈಮ್ ಬಂದು ಈಗ 5:54, ನಾವು ಶುಳ್ಗೊಂದು 8:00-8:30 ಅಂದರೆ ಹಾಗೆ ಆಗುತ್ತೆ, 9 ಗಂಟೆ ಮೇಲೆ ಆಗುತ್ತೆ. ನಿಮಗೆ ಗಾಯ್ಸ್ ಹೆಂಗೆ ಕಾಣಿಸಿದ್ರೆ ಗೊತ್ತಿಲ್ಲ, ವ್ಯೂ ಮಾತ್ರ ನಮಗೆ ಮಾತ್ರ ಸೆಕ್ಸಿಯಾಗಿ ಕಾಣಿಸಿದ್ರೆ ವ್ಯೂಸ್ ಅನ್ಕೊಳ್ಳಿ. ಮಜಾ ಮಾಡು, ಸನ್ರೈಸ್ ಸನ್ರೈಸ್ ಆಗೋ ಟೈಮು. ಯಾವ್ದೋ ಊರು ಸಿಕ್ತೋ, ಯಾವ್ದೋ ಊರು ಸಿಕ್ತೋ, ಏನೋ ದೊಡ್ಡ ಮೂಡಹಳ್ಳಿ, ದೊಡ್ಡ ಮೂಡಹಳ್ಳಿ. ಇಲ್ಲಿ ಹಿಂದೆ ಒಂದು ಚೀದು ಜಿಂಕೆ ಹೋಯ್ತು, ಪೀಟಿ ಚಿರ್ತೀನಿ ಅಂತ ಹೆದರ್ಕೊಂಡ್ರು ಗೈಸ್. ನೋಡಿ ಗೈಸ್, ಇಲ್ಲಿ ಬೆಟ್ಟದ ಮೇಲೆ ಒಳ್ಳೆ ಕಾಟನ್ ಕ್ಯಾಂಡಿ ಮುಚ್ಚಂಗ ಐತೆ ಗೈಸ್. ಇಲ್ಲಿ ನೋಡಿ ಹೆಂಗಿದೆ ಫುಲ್ ಫಾಗು. ಮತ್ತೆ ಲೆಫ್ಟ್ ಜಿಂಕೆ, ಲೆಫ್ಟ್ ಜಿಂಕೆ. ಓ ಮೈ ಗಾಡ್ ಗೈಸ್, ನೋಡಿ ನೋಡಿ ಎಷ್ಟೊಂದು ಜಿಂಕೆ ಕಡೆ ಗುರು. ರಿವರ್ ಕ್ರಾಸಿಂಗ್, ಏ ಸಮುದ್ರ ಕ್ರಾಸಿಂಗ್ ಬ್ರೋ. ಯಾವ್ದು ಗುರು ಇದು ಟ್ರಾಫಿಕ್ ನಮ್ದು ವರ್ಲ್ಡ್ ಎಲ್ಲ ಸರಿ ಗುರು, ಇವನು ಯಾಕಿಲ್ಲ ಆಗ್ತಾ. ಇದು ಯಾರು ಗುರು ಬಸ್ಸಲ್ಲಿ ತಾಯಿ ಬಚ್ಕೋತವ್ರಿ ಗುರು. ಸೊ ಲೆಫ್ಟಲ್ಲಿ ನೋಡಿ, ಇಲ್ಲಿ ತಿರುಗಿ ನೋಡ್ತಾ ಇದ್ದ ನಾನು. ಹಾಯ್, ಈ ವಿಡಿಯೋ ರೆಕಾರ್ಡ್ ಆಯ್ತು. ಕನ್ಯಾಕುಮಾರಿ, ಕನ್ಯಾಕುಮಾರಿ ಹೋಗ್ಬಿಡಿ, ಹೋಗ್ಬಿಡಿ ಬಿಡಿ. ಆದ್ರೂ ಸ್ವಲ್ಪ ಸಾಕಾದಾಗಿದ್ರು ಬ್ರೋ ಮೂರು ಜನನು. ಓ ಈ ಕಡೆ ಫಸ್ಟ್ ಒಂದು ಇದ್ರೆ ಸಾಕಾದಾಗಿದ್ಲು ಬೇರೆ. ಏ ನಾನು ಸುಮ್ಮನೆ ತಿರುಗಿದೆ ಬ್ರೋ 2 ಸಲ ಚೆನ್ನಾಗವ್ರೆ ಅನ್ಕೊಂಡು. ತಗೋ ನೋಡ್ಬಿಟ್ಟು ಆಯಲ್ಲ ಮಾಡಿ ಯಪ್ಪ, ಕಣ್ ತಂಪ ಆಗೋಯ್ತು ಬೆಳಗ್ಗೆನೆ. ಏ ಅದು ಈ ಮುಂದೆ ಇರ್ಬೇಕಾಯ್ತು ಗುರು ಬಸ್ಸು, ನೀವು ಹೋಗಿ ಮಾತಾಡ್ಕೊಂಡು ಹೋದಾಗ ಜೊತೆಲಿ. ಏ ಬೇಡ ಬನ್ನಿ, ಅಲ್ಲೆಲ್ಲ ಮುಂದೆ ಸಿಕ್ಕರೆ ನೋಡೋಣ. ಮುಂದೆ ಪಿಕಾಕು ರೋಡ್ ಮಧ್ಯದಲ್ಲಿ ಅಲ್ಲ. ಹ್ಞೂ ಪಿಕಾಕ್ ಪಿಕಾಕ್. ಹ್ಞೂ ಯಾರೋ ರೈಡರ್ಸ್ ಬರ್ತಿದ್ದಾರೆ. ಏ ಅವ್ರು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಹಾಂ ಮಾತಾಡ್ಸಂಗಿಲ್ಲ ಅವರು. ಅಟೆನ್ಷನ್ ಪ್ಲೀಸ್,
ಬಂದ ಮಾಸ್ಟರ್ ಪೀಸ್ ಲಿಟ್ರಲಿ ಆರಾಮಾಗಿದೆ ಮಿಸ್ಟರ್ ಫುಲ್ ಚಾಲಿ ಚಾಲಿ ಗ್ಯಾಂಗ್ ಡಿವಿ ಟಿವಿ ಅಂತ ಒಂದು ಟಿವಿ ಅಂತ ಬ್ರೋ ಡಿವಿ ಟಿವಿ ಅಂತ ಹೆಂಗ್ ಹೊಡಿತೈತೆ ಗೊತ್ತ ಫೀಲ್ ಆಗ್ತೈತೆ ಆ ಫಾಗು ಓ ಗೋಯ್ಸ್ ಆನೆ 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 ಓ ಗುರು ಎದುರ್ಕೊಂಡೆ ಹುಡುಗಿ ಒಂದಿ ಒಂದಿ ಕಾಡಂದಿ ಏ ಸೈಕು ಮಾತ್ರ ಆನೆ ಹೇ ಬಲಿ ಬಂದಿದ್ರು ಓ ನನ್ನ ವ್ಲಾಗ್ ಆನ್ ಮಾಡಿ ಕ್ಯಾಮ್ರಾ ಕ್ಯಾಮ್ರಾ ಆನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಯಾರು ಚೆನ್ನಾಗಿತ್ತು ಬ್ರೋ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ನಂದೂ ಈ ಕೋಣ 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 ಕೋಣ